ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ವೀಕ್ಷಕರೇ ಇದೊಂದು ನಂಬಲಿಕ್ಕೆ ಅಸಾಧ್ಯವಾದಂತಹ ಕತೆ ಒಂದು ಕಾಲದಲ್ಲಿ ಡಿಟರ್ಜೆಂಟ್ ಸೋಪಿಗೆ ರೂಪದರ್ಶಿಯಾಗಿದ್ದ ಇವರು ಈಗ ಜೀವನೋಪಾಯಕ್ಕಾಗಿ ಸಾಬೂನನ್ನು ಮಾರುತ್ತಿದ್ದಾರಂತೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ಮೆರೆದಾಡಿದ್ದ ಅವರು ಈಗ ನಿಮ್ಮ ಮನೆ ಟಾಯ್ಲೆಟ್ ತೊಳೆಯುವ ಕೆಲಸ ಇದ್ರೆ ಹೇಳಿ ಅದಕ್ಕೂ ರೆಡಿ ಎನ್ನುವಂತಹ ಸ್ಥಿತಿಗೆ ಬಂದಿದ್ದಾರೆ ಹೌದು ವೀಕ್ಷಕರೇ ಚಿತ್ರರಂಗದಲ್ಲಿ ಉತ್ತುಂಗಕ್ಕೇರಿ ಉಲ್ಕಾ ನಕ್ಷತ್ರದಂತೆ ಮೆರೆತು ಕಣ್ಮರೆಯಾದ ಅದೆಷ್ಟೋ ಮಂದಿಯನ್ನ ನಾವು ನೋಡಿದ್ದೇವೆ ಜೀವನ ನಿರ್ವಹಣೆಗಾಗಿ ಕಷ್ಟಪಡುತ್ತಿರುವಂತಹ ಕಲಾವಿದರು ಕಡಿಮೆ ಏನಿಲ್ಲ ಆದರೆ ನಮ್ಮ ನಡುವೆ ಹೇಗೆಲ್ಲ ಮೆರೆತಾಡಿದ ಭರವಸೆ ಮೂಡಿಸಿದ ನಟಿಯ ಬದುಕಿನಲ್ಲಿ ಹೀಗೆಲ್ಲ ಆಕಿ ಹೋಯ್ತಾ ಅಂತ ಕಲ್ಪಿಸಿಕೊಂಡ್ರೆ ಅಚ್ಚರಿಯಾಗುತ್ತೆ ಹೌದು ವೀಕ್ಷಕರೇ ಆ ನಟಿಯ ಹೆಸರು ಐಶ್ವರ್ಯ ಭಾಸ್ಕರನ್ ವಯಸ್ಸು 51 ಕನ್ನಡ ತಮಿಳು ಮಲಯಾಳಂ ಚಿತ್ರಗಳಲ್ಲಿ ಸಾಕಷ್ಟು ಮಿಂಚಿದ್ದಾರೆ ಸೊ ಮಲಯಾಳಂನ ಮೋಹನ್ಲಾಲ್ ಅವರಂತಹ ನಟರಿಗೆ ಸರಿಸಾಟಿಯಾಗಿ ಅಭಿನಯಿಸಿದ್ದಾರೆ ಚಿಟ್ಟೆಗಳು ನರಸಿಂಹಂ ಸತ್ಯಮೇವ ಜಯತೆ ಪ್ರಜಾ ದಿ ಫೈರ್ ಅಗ್ನಿ ನಕ್ಷತ್ರಂ ಮತ್ತು ನೋಟ್ಬುಕ್ ಮೊದಲಾದ ಜನಪ್ರಿಯ ಚಿತ್ರಗಳ ನಾಯಕಿ ಈಕೆ ಸೊ ಈ ಎಲ್ಲಾ ಪರಿಚಯಕ್ಕಿಂತ ಹತ್ತಿರವಾದದ್ದು ಆಕೆ ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ನಟಿ ಜೂಲಿ ಲಕ್ಷ್ಮಿಯವರ ಮಕ್ಕಳು ವೀಕ್ಷಕರೇ ಹುಟ್ಟಿನಿಂದಲೇ ನಟನಾಶಕ್ತಿಯನ್ನ ಬಳುವಳಿಯಾಗಿಯೇ ಪಡೆದು ಬಂದವರಿಕೆ ಸೊ ಐಶ್ವರ್ಯ ಭಾಸ್ಕರನ್ ಅವರ ತಾಯಿ 70ರ ದಶಕದಲ್ಲಿ ತಮಿಳು ತೆಲುಗು ಕನ್ನಡ ಮತ್ತು ಮಲಯಾಳಂನಲ್ಲಿ ನಂಬರ್ ಒನ್ ನಾಯಕಿಯಾಗಿದ್ದ ಖ್ಯಾತ ನಟಿ ಲಕ್ಷ್ಮಿ ಹಾಗೂ ಇವರ ಅಜ್ಜಿ ಕುಮಾರಿ ರುಕ್ಮಿಣಿ ಕೂಡ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ಹಲವು ಚಿತ್ರಗಳಲ್ಲಿ ನಟಿಸಿದ್ರು ಅಮ್ಮನ ಪ್ರಭಾವ ಮಕ್ಕಳ ಸಾಮರ್ಥ್ಯಗಳೆಲ್ಲ ಸೇರಿ ಆಕೆ ಸಣ್ಣ ವಯಸ್ಸಿನಲ್ಲೇ ಮಾಡೆಲ್ ಆದ್ರು ಪ್ರಾದೇಶಿಕ ಭಾಷೆಗಳಲ್ಲಿನ ಟಿವಿಯಲ್ಲಿ ಸೋಪ್ ಜಾಹೀರಾತಿನಲ್ಲಿ ನಟಿಸಿ ಮನೆ ಮಾತಾದ್ರು ಸಿನಿಮಾಗಳು ಆಕೆಯನ್ನ ಕೈಬೀಸಿ ಕರೆದುವು ವೀಕ್ಷಕರೇ 1989ರಲ್ಲಿ ತಮ್ಮ 18ನೇ ವಯಸ್ಸಿಗೆ ನಾಯಕಿಯಾಗಿ ಚಿತ್ರರಂಗವನ್ನ ಪ್ರವೇಶಿಸಿದ್ರು ಸೊ ಮುಂದಿನ 6 ವರ್ಷಗಳ ಕಾಲ ರಾಣಿಯಂತೆ ಮೆರೆದ್ರು ವೀಕ್ಷಕರೇ ಬಳಿಕ ನಾಯಕಿ ಅವಕಾಶ ಕಡಿಮೆಯಾಗ್ತಿದ್ದಂತೆಯೇ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರು ಸೊ ಈ ನಡುವೆ ಧಾರಾವಾಹಿಗಳಲ್ಲೂ ಅವಕಾಶವಿತ್ತು ಬರ್ಬರ್ತಾ ಅವಕಾಶಗಳು ಕಡಿಮೆಯಾದ್ವು ಅವಕಾಶ ಸಿಕ್ಕರೂ ಅದು ಇಡೀ ವರ್ಷ ಜೀವನ ಸಾಗಿಸುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಆಕೆ ಆಯ್ಕೆ ಮಾಡಿರೋದು ಮನೆ ಮನೆಗೆ ಹೋಗಿ ಬೀದಿಗಳಲ್ಲಿ ಹೋಗಿ ಸಾಬೂನು ಮಾರುವ ಒಂದು ವೃತ್ತಿ ವೀಕ್ಷಕರೇ ಸೊ ಐಶ್ವರ್ಯ ಖ್ಯಾತ ನಟಿ ಲಕ್ಷ್ಮಿ ಅವರಿಗೆ 2ನೇ ಗಂಡನಿಂದ ಹುಟ್ಟಿದ ಮಗಳು ಸೊ ಮೊದಲು ಶಿವಚಂದ್ರನ್ ಅವರನ್ನ ಮದುವೆಯಾಗಿ ಒಂದು ಮಗುವನ್ನ ಹೊಂದಿದ್ರು ಲಕ್ಷ್ಮಿ ಬಳಿಕ ಅವರಿಂದ ದೂರವಾಗಿ ಭಾಸ್ಕರನ್ ಅವರನ್ನ ಮದುವೆಯಾದ್ರು ಸೊ ಭಾಸ್ಕರನ್ ಅವರ ಸಂಬಂಧದಲ್ಲಿ ಹುಟ್ಟಿದವಳೆ ಐಶ್ವರ್ಯ ಲಕ್ಷ್ಮಿ ಅವರು ಐಶ್ವರ್ಯ ಬಗ್ಗೆ ಬಣ್ಣ ಬಣ್ಣದ ಕನಸುಗಳನ್ನ ಹೊತ್ತೇ ಬೆಳೆಸಿದ್ರು ಆದ್ರೆ ಅದೊಂದು ಘಟನೆಯಿಂದ ತಾಯಿ ಮಗಳ ಸಂಬಂಧವೇ ಹದಗೆಟ್ಟು ಹೋಯ್ತು ವೀಕ್ಷಕರೇ ಸಾಂಪ್ರದಾಯಿಕ ಕುಟುಂಬದಿಂದ ಬಂದಿದ್ದ ಐಶ್ವರ್ಯ ಅವರಿಗೆ ಕಂಟಕವಾಗಿದ್ದು ಮದುವೆ ವಿಚಾರದಲ್ಲಿ ಆಕೆ ತೆಗೆದುಕೊಂಡಂತಹ ನಿರ್ಧಾರ 1994ರ ಹೊತ್ತಿಗೆ ಐಶ್ವರ್ಯ ತನ್ವೀರ್ ಅಹಮದ್ ಎಂಬುವರನ್ನ ಪ್ರೀತಿಸಿದ್ರು ಸೊ ಅವರನ್ನೇ ಮದುವೆಯಾಗಬೇಕೆಂಬ ಹಠಕ್ಕೆ ತಾಯಿ ಲಕ್ಷ್ಮಿ ಒಪ್ಪಲಿಲ್ಲ ಅವರ ಒಂದು ಮದುವೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸೊ ಎಲ್ಲರ ಮಾತನ್ನ ಧಿಕ್ಕರಿಸಿ ಮದುವೆ ಆಕೆ ಬಿಟ್ರು ಇವರು ಸೊ ಈ ನಡುವೆ ತಾಯಿ ಮನೆಯ ಸಂಪರ್ಕವೇ ಕಳೆದುಕೊಂಡ್ರು ಇವರು ಸೊ ಈ ವಿಚಾರಗಳನ್ನ ಸ್ವತಃ ಲಕ್ಷ್ಮಿಯವರು ತಾವು ನಡೆಸಿಕೊಡ್ತಿದ್ದ ಬದುಕು ಜಟಕ ಬಂಡಿ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡು ಕಣ್ಣೀರನ್ನ ಕೂಡ ಹಾಕಿದ್ರು ಸೊ ಎಲ್ಲರನ್ನ ಎದುರು ಹಾಕಿಕೊಂಡು ಮಾಡಿಕೊಂಡ ಮದುವೆ ಕೂಡ ಹೆಚ್ಚು ಸಮಯ ಬಾಳಲಿಲ್ಲ ಐಶ್ವರ್ಯ ಪಾಲಿಗೆ ಸೊ ಅದು ಕೂಡ ಕೈ ಕೊಡ್ತು ಹಾಗೆ ತಾಯಿ ಮನೆಯ ಸಂಬಂಧವನ್ನ ಕೂಡ ಆಕೆ ಕಳ್ಕೊಂಡ್ರು ಎಲ್ಲರ ವಿರೋಧವನ್ನ ಧಿಕ್ಕರಿಸಿ ಆಕೆ ಮದುವೆಯಾದ್ರು ಸೊ ತನ್ವೀರ್ ಅಹಮದ್ ಎಂಬುವರನ್ನ ಪ್ರೀತಿಸಿ ಐಶ್ವರ್ಯ ಅವರು ಮದುವೆಯಾದರು ಆದರೂ ಕೂಡ ಅದು ಕೂಡ ಎಲ್ಲರನ್ನ ಎದುರು ಹಾಕ್ಕೊಂಡು ಮದುವೆಯಾದಂಥದ್ದು ಕೂಡ ಹೆಚ್ಚು ಸಮಯ ಬಾಳಲಿಲ್ಲ ವೀಕ್ಷಕರೇ ಸೊ ಐಶ್ವರ್ಯ ಭಾಸ್ಕರನ್ ಅವರ ಬದುಕಿನ ದಯನೀಯ ಕತೆ ಹೊರ ಜಗತ್ತಿಗೆ ತಿಳಿದಿದ್ದು ಇತ್ತೀಚೆಗೆ ಅವರೇ ತಮಿಳು ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದ ವೇಳೆ ಆಕೆ ಅತ್ಯಂತ ಮನಬಿಚ್ಚಿ ಮಾತನಾಡಿದ್ರು ಅಲ್ಲಿ ಸೊ ವೈವಾಹಿಕ ಬದುಕು ನನಗೆ ಸ್ವಲ್ಪವೂ ನೆಮ್ಮದಿಯನ್ನ ನೀಡಲಿಲ್ಲ ಬದಲಾಗಿ ಕಷ್ಟ ಮತ್ತು ವೈಫಲ್ಯಗಳ ಸುಳಿಗೆ ಬಿದ್ದೆ ಮದುವೆಯಾಗಿ
ಹಾಕಿ ಆರೇ ತಿಂಗಳಲ್ಲಿ ನಮ್ಮ ಸಂಬಂಧ ಹದಗೆಡ್ತು. ಅಂದ್ರೆ ಅವರಿಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ಎಂಬ ಒತ್ತಡವೂ ಇತ್ತಂತೆ. ಆದ್ರೂ ಹೇಗೋ ಸಂಭಾಳಿಸಿಕೊಂಡೆ. ಕೊನೆಗೆ 1997ರಲ್ಲಿ ಆ ಸಂಬಂಧದಿಂದ ಹೊರಗೆ ಬರಲು ಗಟ್ಟಿ ನಿರ್ಧಾರವನ್ನ ಮಾಡಿದೆ. ಸೊ ಆತನನ್ನ ಮಕ್ಕಳಿಗೆ ಇನ್ನೂ ಒಂದೂವರೆ ವರ್ಷ ಅಂತ ಐಶ್ವರ್ಯ ತಮ್ಮ ಕಥೆಯನ್ನ ಆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡ್ರು. ಸೊ ಮದುವೆಯಾಗಿ ಕೇವಲ ಆರೇ ತಿಂಗಳಿಗೆ ಈ ಸಂಬಂಧ ಹಾಳಾಗಿತ್ತು. ಯಾಕಂದ್ರೆ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಈಕೆಗೆ ಒತ್ತಡವನ್ನ ಹಾಕಿದ್ರಂತೆ. ಸೊ ಹಾಗಾಗಿ ಮತ್ತೆ ಒಂದು ಗಟ್ಟಿ ನಿರ್ಧಾರವನ್ನ ತಗೊಂಡೆ ಆ ಸಂಬಂಧದಿಂದ ಹೊರಗೆ ಬರಬೇಕು ಅಂತ. ಆ ಸಂದರ್ಭದಲ್ಲಿ ಆಕೆಗೆ ಒಂದು ಪುಟ್ಟ ಮಗು ಇತ್ತು. ಸೊ ಆ ಮಕ್ಕಳಿಗೆ ಕೇವಲ ಒಂದೂವರೆ ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ಐಶ್ವರ್ಯ ಅವರು ತಮ್ಮ ನಿರ್ಧಾರವನ್ನ ತಾವೇ ತಗೊಳ್ತಾರೆ. ಹಾಗೆ ವೀಕ್ಷಕರೇ, ಬಟರ್ಫ್ಲೈಸ್, ನರಸಿಂಹ ಮತ್ತು ಪ್ರಜಾ ಮುಂತಾದ ಚಿತ್ರಗಳಲ್ಲಿ ಮೋಹನ್ಲಾಲ್ ಅವರಿಗೆ ನಾಯಕಿಯಾಗಿ ನಟಿಸಿದ್ದ ಐಶ್ವರ್ಯ ಭಾರೀ ಜನಪ್ರಿಯತೆಯನ್ನ ಗಳಿಸಿದ್ರು. ಆದ್ರೆ ಬಳಿಕ ಅವಕಾಶಗಳು ಕಡಿಮೆಯಾಗ್ತಾ ಹೋಯ್ತು. ಕೆಲವರು ಕೆಲಸ ಕೊಟ್ಟರು, ದುಡ್ಡನ್ನ ಕೊಡ್ತಿರ್ಲಿಲ್ಲ. ಸೊ ಆಗ ಸಣ್ಣ ಪುಟ್ಟ ಸಿನಿಮಾ ಅವಕಾಶ, ಕಿರುತೆರೆ ನಟನೆ ಆಗಾಗ ಸಿಗ್ತಾ ಇತ್ತು ಅಷ್ಟೇ. ಸೊ ಅದನ್ನ ಹೊರತಾಗಿ ಬೇರೆ ದಾರಿಗಳು ಈಕೆಗೆ ಕಾಣಿಸ್ತಾ ಇರಲಿಲ್ಲ. ಸೊ ಮಗಳು ಈಗ ಬೆಳೆದು ನಿಂತಿದ್ದಾಳೆ. ಹಾಗಾಗಿ ಜೀವನೋಪಾಯಕ್ಕಾಗಿ ಒಂದು ದಾರಿ ಬೇಕೆಂದು ಮನೆ ಮನೆಗೆ ಹೋಗಿ ಸೋಪು ಮಾರ್ತಿದ್ದೇನೆ ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಸೋಪ್ ಮಾರಾಟ ಮಾಡ್ತಿದ್ದಾರೆ. ಈಕೆ ಮನೆ ಮನೆಗೆ ಹೋಗಿ ಬೀದಿ ಬೀದಿಗಳಲ್ಲಿ ತೆರಳಿ ಒಂದು ಸೋಪು ಮಾರಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಜೀವನೋಪಾಯಕ್ಕಾಗಿ ಯಾವುದೇ ಅವಕಾಶಗಳು ಆಕೆಗೆ ಸಿಗ್ತಾ ಇಲ್ಲ. ಸೊ ಯಾವುದೇ ಒಂದು ಸಿನಿಮಾದಲ್ಲಾಗಿರ್ಬೋದು, ಧಾರಾವಾಹಿಯಲ್ಲಾಗಿರ್ಬೋದು, ಎಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಒಂದು ಕೆಲಸಕ್ಕೆ ನಾನು ಹೋದೆ. ಯಾಕಂದ್ರೆ ನನ್ನ ಮಕ್ಕಳು ಈಗಾಗಲೇ ಬೆಳೆದು ನಿಂತಿದ್ದಾಳೆ. ಸೊ ನನ್ನ ಜೀವನೋಪಾಯಕ್ಕಾಗಿ ಒಂದು ದಾರಿ ಬೇಕು ಅಂತ ಸೋಪ್ ಮಾರಾಟ ಮಾಡ್ತಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಇವತ್ತಲ್ಲ ನಾಳೆ ಒಳ್ಳೆಯ ಆಫರ್ ಬರಬಹುದು ಎನ್ನುವ ಆಸೆಯೊಂದಿಗೆ ಈ 51ನೇ ವಯಸ್ಸಿನಲ್ಲೂ ಕೂಡ ನಾನು ಕಾಯ್ತಾ ಕೂತಿದ್ದೀನಿ. ಯಾಕಂದ್ರೆ ಪೋಷಕ ಪಾತ್ರದಲ್ಲೂ ಕೂಡ ನಾನು ನಟಿಸ್ತೀನಿ, ನಾಯಕಿಯಾಗಿ ನಟಿಸ್ತಾ ಇದೆ. ಒಂದು ಕಾಲದಲ್ಲಿ ನಾಯಕಿಯಾಗಿ ಮಿಂಚುತ್ತಿದ್ದೆ, ಅದಾದ ಬಳಿಕ ವರ್ಷಗಳು ಕಳೆದಂತೆ ನನಗೆ ಪೋಷಕ ಪಾತ್ರಗಳು ಸಿಗ್ತಾ ಇತ್ತು. ಅದರಲ್ಲೂ ಕೂಡ ನಾನು ಖುಷಿ ಕಂಡಿದ್ದೇನೆ. ಸೊ ಪೋಷಕ ಪಾತ್ರ ಸಿಕ್ಕಿದ್ರು ಓಕೆ, ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೂ ಸರಿ, ನಾನು ಮಾಡ್ತೇನೆ ಅನ್ನುವಂತಹ ಸ್ಥಿತಿಗೆ ಈಗ ಈಕೆ ಬಂದಿದ್ದಾರೆ. ಸೊ 51ನೇ ವಯಸ್ಸಿನಲ್ಲೂ ಕೂಡ ನಾನು ಆಫರ್ಗೋಸ್ಕರ ಕಾಯ್ತಾ ಇದ್ದೇನೆ. ಸದ್ಯಕ್ಕೆ ನನಗೆ ಕೆಲಸವಿಲ್ಲ, ಯಾವುದೇ ಕೆಲಸವಿದ್ರೂ ನಾನು ಮಾಡಲಿಕ್ಕೆ ಸಿದ್ಧ. ಯಾವುದೇ ಕೆಲಸ ಮಾಡಲು ನಾನು ಹಿಂಜರಿಯೋದಿಲ್ಲ. ನಾಳೆ ನಿಮ್ಮ ಆಫೀಸ್ನಲ್ಲಿ ಕೆಲಸ ಕೊಟ್ಟರೆ ಅದನ್ನೂ ಸಹ ನಾನು ಒಪ್ಪಿಕೊಳ್ತೇನೆ. ಟಾಯ್ಲೆಟ್ ತೊಳೆಯುವ ಕೆಲಸವಿದ್ರೂ ನಾನು ಸಂತೋಷದಿಂದ ಮಾಡ್ತೇನೆ ಅಂತ ಐಶ್ವರ್ಯ ಅವರು ಹೇಳಿದ್ದಾರೆ. ಇದು ಈಕೆಯ ಈಗಿನ ಪರಿಸ್ಥಿತಿ ವೀಕ್ಷಕರೇ. ಸೊ ಒಂದು ಕಾಲದಲ್ಲಿ ನಟಿಯಾಗಿ ಮಿಂಚಿದ್ದ ಆಕೆ ಈಗ ಸದ್ಯಕ್ಕೆ ನನ್ನ ಹತ್ರ ಕೆಲಸ ಇಲ್ಲ, ಟಾಯ್ಲೆಟ್ ತೊಳೆಯುವ ಕೆಲಸವಿದ್ರೂ ನಾನು ಸಂತೋಷದಿಂದ ಮಾಡ್ತೇನೆ ಅನ್ನುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ನಿಜಕ್ಕೂ ಇದು ಎಲ್ಲರಿಗೂ ಒಂದು ಬೇಸರ ತರುವಂತಹ ವಿಚಾರ. ಯಾಕಂದ್ರೆ ಲಕ್ಷ್ಮಿ ಅವರ ಮಕ್ಕಳು ಅಂದ್ರೆ ಒಂದು ಕಾಲದಲ್ಲಿ ಲಕ್ಷ್ಮಿ ಅವರು ಯಾವ ರೀತಿಯಾಗಿ ನಟನೆ ಮಾಡ್ತಾ ಇದ್ರು, ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ರು, ಹಾಗೆ ಆಕೆಯ ಮಗಳು ಕೂಡ ತಮಿಳು ಮಲಯಾಳಂ ಚಿತ್ರಗಳಲ್ಲಿ ಅದ್ಭುತ ಕಲಾವಿದೆಯಾಗಿ ಮಿಂಚಿದ್ರು, ನಟಿಯಾಗಿ ಹೊರಹೊಮ್ಮಿದ್ರು, ಒಬ್ಬ ಒಳ್ಳೆ ಕಲಾವಿದೆ ಅನ್ನೋದು ಎಲ್ಲ ಜನ ಹೇಳ್ಕೊಂಡಿದ್ರು. ಆದ್ರೆ ಅದಾದ ಬಳಿಕ ಆಕೆಯ ಚಲನಚಿತ್ರ ರಂಗದಲ್ಲಿ ಆಗಿರುವಂತಹ ಸಮಸ್ಯೆ, ಅವಕಾಶಗಳು ಕೈತಪ್ಪಿ ಹೋಗಿರೋದಾಗಿರ್ಬೋದು, ಆಕೆಯ ನಿಜ ಜೀವನದಲ್ಲಿ ಆಗಿರುವಂತಹ ಸಮಸ್ಯೆಯನ್ನ ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಸೊ ಐಶ್ವರ್ಯ ಅವರು ಈ ರೀತಿಯಾಗಿ ಇದ್ದಾರಾ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಷ್ಟೊಂದು ಜನರಿಗೆ ಗೊತ್ತಿಲ್ಲ. ಆಕೆ ಈಗ ಜೀವನೋಪಾಯಕ್ಕಾಗಿ ಸೋಪನ್ನ ಮಾರಾಟ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ, ಅಥವಾ ಟಾಯ್ಲೆಟ್ ಕೆಲಸ ಮಾಡೋದಕ್ಕಾದ್ರೂ ಓಕೆ ಅನ್ನುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ವೀಕ್ಷಕರೇ. ಸೊ ಸದ್ಯಕ್ಕೆ ನಟಿ ಐಶ್ವರ್ಯ ಭಾಸ್ಕರನ್ ಅವರ ಪರಿಸ್ಥಿತಿ ಇದು ವೀಕ್ಷಕರೇ. ಸೊ ನಿಮ್ಗೇನನ್ಸುತ್ತೆ, ಹೀಗೆ ಸಾಕಷ್ಟು ಕಲಾವಿದರಿದ್ದಾರೆ ಬಣ್ಣದ ಲೋಕದಲ್ಲಿ ಮಿಂಚಿ ಮರೆಯಾಗಿ ಈಗ ಜೀವನೋಪಾಯಕ್ಕಾಗಿ ಕಷ್ಟ ಪಡ್ತಿರುವಂತಹ ಎಷ್ಟೋ ಕಲಾವಿದರಿದ್ದಾರೆ. ಸೊ ನಿಮ್ಗೇನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.